ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಹಲವಾರು ಗಿಫ್ಟ್ಗಳನ್ನು ಕೊಡ್ತಾ ಇರ್ತೀವಿ. ಆದರೆ ಕೆಲವೊಂದಿಷ್ಟು ಗಿಫ್ಟ್ಗಳು ನಿಷಿದ್ಧ ಅಂತ ನಿಮಗೆ ಗೊತ್ತಿದೆಯಾ? ಈ ಗಿಫ್ಟ್ಗಳನ್ನು ಕೊಡೋದ್ರಿಂದ ನಮ್ಮ ರಿಲೇಶನ್ಶಿಪ್ ಕೂಡ ಬ್ರೇಕ್ ಆಗ್ಬೋದು. ಆ ಥರ ಗಿಫ್ಟ್ಗಳು ಯಾವುದು, ಯಾವ ಗಿಫ್ಟ್ಗಳನ್ನು ನಾವು ಕೊಡಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಶಾರ್ಪ್ ಆಬ್ಜೆಕ್ಟ್ಸ್, ನೈಫ್ ಆಗಿರ್ಬೋದು, ಸಿಸರ್ಸ್ ಆಗಿರ್ಬೋದು, ರೇಸರ್ಸ್ ಆಗಿರ್ಬೋದು, ಇಂಥವುಗಳನ್ನು ಯಾವತ್ತೂ ಕೂಡ ಗಿಫ್ಟ್ ಆಗಿ ಕೊಡಬಾರ್ದು. ಸೆಕೆಂಡ್ನೇದಾಗಿ ಪರ್ಫ್ಯೂಮ್. ಪರ್ಫ್ಯೂಮ್ ಅನ್ನೋದು ಪ್ಲಾನೆಟ್ ಮರ್ಕ್ಯೂರಿ ಜೊತೆಗೆ ಅಸೋಸಿಯೇಟ್ ಆಗಿದೆ. ಸೊ ಆದ್ರಿಂದ ಯಾವತ್ತೂ ಕೂಡ ಪರ್ಫ್ಯೂಮ್ ಅನ್ನ ಕೊಡಬಾರ್ದು. ಥರ್ಡ್ ಆಗಿ ವಾಲ್ ಕ್ಲಾಕ್ ಮತ್ತು ವಾಚಸ್. ಯಾಕಂದ್ರೆ ವಾಚ್ ಯಾವತ್ತು ನಡೆಯೋದು ನಿಂತೋಗುತ್ತೋ ಆ ದಿನ ನಮ್ಮ ರಿಲೇಶನ್ಶಿಪ್ ಕೂಡ ಬ್ರೇಕ್ ಆಗ್ಬೋದು ಅಂತ ಅರ್ಥ. ನೆಕ್ಸ್ಟ್ ಬಂದು ಪೆನ್ಸ್. ಪೆನ್ ಅನ್ನೋದು ನಿಮ್ಮ ಕರ್ಮದ ಜೊತೆ ಸೇರಿರುತ್ತೆ. ಸೊ ಯಾವತ್ತೂ ಕೂಡ ಪೆನ್ನ ಬೇರೆಯವರಿಗೆ ಗಿಫ್ಟ್ ಆಗಿ ಕೊಡಬಾರ್ದು. ಹಾಗೆ ಶೂಸ್, ಕರ್ಚಿಫ್ಸ್, ಸ್ಪೈಸಸ್, ಮನಿ ಪ್ಲಾಂಟ್ಸ್, ಗಾಡ್ ಐಡಲ್ಸ್ ಆರ್ ಗಾಡ್ ಪೇಂಟಿಂಗ್ಸ್. ಗಾಡ್ ಐಡಲ್ಸ್ ಮತ್ತು ಪೇಂಟಿಂಗ್ಸ್ ಯಾಕೆ ಕೊಡಬಾರ್ದು ಅಂದರೆ ನಾವು ಒಳ್ಳೆ ರೀತಿಯಿಂದ ಕೊಟ್ಟಿರ್ತೀವಿ, ಹಾಗೆ ಅವರು ತಗೊಂಡವರು ಕೂಡ ಒಳ್ಳೆ ರೀತಿಯಿಂದ ಅದನ್ನು ಯೂಸ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದ್ರೆ ಮಾತ್ರ ಅದನ್ನು ಕೊಡಿ, ಇಲ್ಲಾಂದರೆ ಕೊಡಬೇಡಿ.